ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ಸೊ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು 25th ಅಕ್ಟೋಬರ್ ಶುಕ್ರವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ 24th ಅಕ್ಟೋಬರ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಯಾವುದೆಲ್ಲ ಲೆವೆಲ್ಸ್ ಬಂದವು ಹಾಗೂ ನಾವು ಯಾವುದೆಲ್ಲ ಟ್ರೇಡ್ಸ್ನ ಮಾಡಿದ್ವಿ ಅಂತ ನೋಡೋಣ. ಅದಾದಮೇಲೆ ಆಪ್ಷನ್ ಚೈನ್ನ ಚೆಕ್ ಮಾಡಿ ನಾಳೆ ದಿನ ಅಂದರೆ 25th ಅಕ್ಟೋಬರ್ ಟ್ರೇಡಿಂಗ್ ಅನಾಲಿಸಿಸ್ನ ಮಾಡೋಣ. ಸೊ ಈಗ 24th ಅಕ್ಟೋಬರ್ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು 24,378 ಕೆಳಗಡೆ ನಾವು ಪುಟ್ ಪೊಸಿಷನ್ ತಗೊಳ್ಳೋಣ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ನಾವು ಸ್ಟಾರ್ಟಿಂಗ್ ಆಫ್ ದ ಡೇ ನಿಫ್ಟಿ ವಾಲಟಿಲಿಟಿ ನಂತರ 24,378 ಕೆಳಗಡೆ ಬಂದಮೇಲೆ ಪುಟ್ ಪೊಸಿಷನ್ಸ್ನ ತಗೊಂಡ್ವಿ. ಆದರೆ ಆ ಟ್ರೇಡ್ ಫಾಲ್ಸ್ ಬ್ರೇಕ್ ಡೌನ್ ಆಗಿ ಇಲ್ಲಿಂದ ರಿವರ್ಸಲ್ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯಿತು. ಅಲ್ಲಿಂದ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಮೆನ್ಷನ್ ಮಾಡಿದ್ದು. ಸೊ ಇಲ್ಲಿ ಆಪ್ಷನ್ ಚೈನ್ನ ಡೀಟೇಲ್ಸ್ ಆಗಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನಾವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ. ಸೊ ಇಲ್ಲಿ 24,400 ಹತ್ರ ಆಪ್ಷನ್ ಚೈನ್ ಅಲ್ಲಿ ಎರಡೂ ಕಡೆ ಇಲ್ಲಿ ನೋಡಿ, ಪುಟ್ ಸೈಡ್ ಅಲ್ಲಿ 12 ಲ್ಯಾಕ್ಸ್ ಆದರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ 10 ಲ್ಯಾಕ್ಸ್ ಇತ್ತು. ಅದೇ ರೀತಿ ಕಾಲ್ ಸೈಡ್ ಅಲ್ಲಿ ಕೂಡ 10 ಲ್ಯಾಕ್ಸ್, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ 9 ಲ್ಯಾಕ್ಸ್. ಸೊ 24,400 ಹತ್ರನೇ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಎರಡೂ ಕಡೆ ಸರಿ ಸಮಾನವಾಗಿ ಬಿಲ್ಟ್ ಆಗಿದ್ರು. ಆಗ ಆಫ್ಟರ್ನೂನ್ ಅಲ್ಲಿ ಆಪ್ಷನ್ ಪ್ರೀಮಿಯಮ್ಸ್ ಕೂಡ ಬಹಳ ಕಡಿಮೆ ಇದ್ವು, ಅರೌಂಡ್ 15 ಪುಟ್ ಸೈಡ್ ಆದರೆ ಕಾಲ್ ಸೈಡ್ 21. ಯೂಶ್ವಲಿ ಅರೌಂಡ್ 12 ಓ ಕ್ಲಾಕ್ ಅಟ್ಲೀಸ್ಟ್ 30 to 40 ಆ ರೀತಿ ಇದ್ದಿದ್ರೆ ನಾವು ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ ಟೋಟಲ್ ಆಗಿ ಆಪ್ಷನ್ ರೈಟರ್ಸ್ ಕೈಯಲ್ಲೇ ವೀಕ್ಲಿ ಎಕ್ಸ್ಪೈರಿ ಹೋಯಿತು. ಸೊ ಹಾಗಾಗಿ ನಾವು ಅಲ್ಲಿಂದ ಯಾವುದೇ ಟ್ರೇಡ್ನ ಮಾಡಲಿಲ್ಲ. ಆದರೆ ದಿನದ ಕೊನೆಯಲ್ಲಿ 24,780 ಕೆಳಗಡೆ ಬಂದಮೇಲೆ ಒಂದು 0-0 ಕಾಲ್ನ ಟ್ರೈ ಮಾಡಿದ್ವಿ, ಅದು ಕೂಡ ಫೇಲ್ ಆಯಿತು. ಸೊ ಟೋಟಲ್ ಆಗಿ ನಾವು ನಿಫ್ಟಿನಲ್ಲಿ ಅರೌಂಡ್ 40 ಪಾಯಿಂಟ್ಸ್ನ ಇವತ್ತಿನ ದಿನ ಕಳ್ಕೊಂಡ್ವಿ. ಸೊ ಇಲ್ಲಿಂದ ಈಗ ನಾನು ಆಪ್ಷನ್ ಚೈನಿಗೆ ಬಂದರೆ ಇಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡಲ್ಲಿ 35 ಲ್ಯಾಕ್ಸ್ ಇದೆ, ಕಾಲ್ ಸೈಡಲ್ಲಿ 40 ಲ್ಯಾಕ್ಸ್. ಸೊ ಓವರ್ ಸೋಲ್ಡ್ ಆಗಿರೋ ನಿಫ್ಟಿ ಈಗ ಆಲ್ಮೋಸ್ಟ್ ಕಾಲ್ ಸೈಡ್ ಅಲ್ಲಿ ಹಾಗೂ ಪುಟ್ ಸೈಡ್ ಅಲ್ಲಿ ಸಮನಾಗಿದ್ದಾರೆ. ಇನ್ನು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 2,37,000, ಅದು 24,500 ಹತ್ರ. ಹಾಗೂ ಅದೇ ಲೆವೆಲ್ ಅಂದ್ರೆ 24,500 ಹತ್ರನೇ ಪುಟ್ ಸೈಡ್ ಅಲ್ಲಿ 2,38,000 ಇದ್ದಾರೆ. ಸೊ 24,500 ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಸೊ ಇಲ್ಲಿಂದ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 1,95,000 ಇರೋದು 24,400 ಹತ್ರ. ಈ ಲೆವೆಲ್ ಅಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಹೆಚ್ಚಾಗಿ ಬಿಲ್ಟ್ ಆಗಿದೆ. ಸೊ ನಿಫ್ಟಿಗೆ 24,400 ಅಥವಾ 350 ಇವತ್ತಿನ ದಿನದ ಅಂದ್ರೆ 24th ಅಕ್ಟೋಬರ್ ಲೋವರ್ ಲೆವೆಲ್ ಸಪೋರ್ಟ್ ತಗೋಬಹುದು. ಇನ್ನು ಕಾಲ್ ಸೈಡ್ ಅಲ್ಲಿ 24,500 ಮೇಲೆ 24,600 ವರೆಗೂ ಕಾಲ್ ರೇಟರ್ಸ್ ಸೇಫ್ ಆಗಿರ್ತಾರೆ. 600 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಅಲ್ಲಿಂದ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಇಲ್ಲಿ ಆಪ್ಷನ್ ಚೈನ್ ಇಂದ ತಿಳ್ಕೋಬಹುದು. ಸೊ ಆಪ್ಷನ್ ಚೈನ್ ಇಟ್ಕೊಂಡು ನಾವು ಈಗ ನಿಫ್ಟಿನಲ್ಲಿ ಟ್ರೇಡ್ ಮಾಡೋ ಲೆವೆಲ್ಸ್ನ ನೋಡಬೇಕು ಅಂತಂದ್ರೆ ನಿಫ್ಟಿ 24,350 ಕೆಳಗಡೆ, ಮೇಲೆ ನಾವು ನಿನ್ನೆ ಡಿಸ್ಕಸ್ ಮಾಡ್ದಂಗೆ 24,650. ಸೊ 24,650 ಮೇಲೆ ಮಾತ್ರನೇ ನಾವು ಇಲ್ಲಿ ಶಾರ್ಟ್ ಕವರಿಂಗು ಹಾಗೂ ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೋದು. ಹಾಗೂ ಕೆಳಗಡೆ 24,350 ಕೆಳಗಡೆ ಪುಟ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಸೊ ಈ ಮಧ್ಯದಲ್ಲಿ ಮಾರ್ಕೆಟ್ ಮೇ ಬಿ ಸೈಡ್ ವೇಸ್ ಹೋಗೋ ಚಾನ್ಸಸ್ ಇರುತ್ತೆ. ಮೇಲೆ ಬಂದ್ರೆ 24,600 ಇಂದ ರಿಜೆಕ್ಷನ್ ಕಂಡು ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಹಾಗೂ ಕೆಳಗಡೆ 24,400 350 ಇಲ್ಲೇ ಇಂದ ಸಪೋರ್ಟ್ ತಗೊಂಡು ರಿಕವರಿ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಈ ಮಧ್ಯದಲ್ಲಿ ನಿಫ್ಟಿ ಟ್ರೇಡ್ ಆಗ್ಬೋದು. ಎಲ್ಲಿವರೆಗೆ 24,350 ಬ್ರೇಕ್ ಆಗುತ್ತೋ ಅಥವಾ 24,650 ಮೇಲ್ಗಡೆ ಕ್ರಾಸ್ ಆಗುತ್ತೋ ಅಲ್ಲಿವರೆಗೆ ನಾವು ಈ ಲೆವೆಲ್ಗಳನ್ನ ಇಟ್ಕೊಂಡೆ ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಇದು ನಿಫ್ಟಿ ಆಯಿತು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಸೊ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತಿನ ದಿನ HDFC ಬ್ಯಾಂಕ್ ಸಪೋರ್ಟ್ ಇಂದ ಒಂದು ರಿಕವರಿ ಬಂತು. ಆದರೆ ಆ ರಿಕವರಿ ಮೇಲೆ 51,800 ಹತ್ರ 20-ಡೇ ಮೂವಿಂಗ್ ಆವರೇಜ್ ಹತ್ರ ರಿಜೆಕ್ಷನ್ ಕಾಣ್ತು. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ಮೂಮೆಂಟಮ್ ಅಲ್ಲಿ ಬ್ಯಾಂಕ್ ನಿಫ್ಟಿ 5-ಡೇ ಮೂವಿಂಗ್ ಆವರೇಜ್, 10-ಡೇ ಹಾಗೂ 50-ಡೇ ಈ ಎಲ್ಲದನ್ನ ಕ್ರಾಸ್ ಮಾಡಿತ್ತು. ಆದರೆ ಫೈನಲ್ ಆಗಿ 51,800 ಹತ್ರ 20-ಡೇ ಮೂವಿಂಗ್ ಆವರೇಜ್ ಹತ್ರ ರಿಜೆಕ್ಷನ್ ಕಂಡಿದೆ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿಗೆ 51,800 ಹೈಯರ್ ಲೆವೆಲ್ ಹಾಗೂ ಕೆಳಗಡೆ 51,400 ಕೆಳಗಡೆ ಈ ಎರಡು ಲೆವೆಲ್ನ ಮಾರ್ಕ್ ಮಾಡಿಕೊಂಡು 51,400 ಕೆಳಗಡೆ ಪುಟ್ ಪೊಸಿಷನ್ಸ್ ಹಾಗೂ 51,800 ಮೇಲೆ ಸಿ ಪೊಸಿಷನ್ಸ್ನ ಟ್ರೈ ಮಾಡ್ಬೋದು. ಇಲ್ಲಿ 51,400 ಇಂದ ಕೆಳಗಡೆ 51,100 ಹತ್ರ 300 ಪಾಯಿಂಟ್ ಇಲ್ಲಿ ಮೊದಲನೇ ಸಪೋರ್ಟ್ ಇರುತ್ತೆ. ಇದು ಏನಾದರೂ ಬ್ರೇಕ್ ಆದರೆ ಹೆಚ್ಚಿನ ಕರೆಕ್ಷನ್ ಕೆಳಗಡೆ 50,400 ಅಂತ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ 700 ಪಾಯಿಂಟ್ಸ್ ವರೆಗೆ ಕರೆಕ್ಷನ್ನ ನಾವು
ನೋಡ್ಬೋದಾಗಿದೆ. ಇನ್ನು 51,800 ಮೇಲೆ ಏನಾದರೂ ರಿಕವರಿ ಕಾಣೋಕ್ಕೆ ಶುರು ಆದರೆ ಮೊದಲನೇ ಟಾರ್ಗೆಟ್ 52,200, ಇದು ಮೊದಲನೇ ಟಾರ್ಗೆಟ್ ಆಗುತ್ತೆ, ಹಾಗೂ 52,400. ಸೊ ಈ ಎರಡು ಲೆವೆಲ್ನ ಇಟ್ಕೊಂಡು ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ಸ್ ಅಲ್ಲಿ ಟ್ರೈ ಮಾಡ್ಬೋದು. ಈ ಮಧ್ಯದಲ್ಲಿ ಯಾವುದೇ ಟ್ರೇಡ್ನ ತಗೊಳ್ಳೋದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಇದು ನೋ ಟ್ರೇಡಿಂಗ್ ರೇಂಜ್ ಅಂತ ನಾವು ಡಿಸೈಡ್ ಮಾಡೋಣ. ಸೊ ಈ ಲೆವೆಲ್ಸ್ಗಳನ್ನ ಇಟ್ಕೊಂಡು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 25th ಅಕ್ಟೋಬರ್ ಟ್ರೇಡ್ ಮಾಡೋಣ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮಾರ್ಕೆಟ್ ಅವರ್ಸಲ್ಲಿ ಟ್ರೇಡಿಂಗ್ ಬಗ್ಗೆ ಅಪ್ಡೇಟ್ಗೋಸ್ಕರ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.